ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ, ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಸಮಸ್ಯೆಗಳಿಗೆ ಯಶಸ್ವಿ, ಪ್ರಭಾವಿ, ಪರಿಣಾಮಿಯಾದಂತಹ ಆಯುರ್ವೇದಿಯ ಮನೆ ಮದ್ದನ್ನು ಹೇಳ್ತಾ ಬರ್ತಿದ್ದೀನಿ. ನಾನು ನಿಮ್ಗೆ ಇವತ್ತು ಹೇಳ್ತಕ್ಕಂತಹ ಸಂಗತಿ ಮೂತ್ರಾಶ್ಮರಿಯ ಬಗ್ಗೆ. ಯೂರಿನರಿ ಸ್ಟೋನ್ಸ್ ಅಂತ ಕರಿತೀವಿ. ಬ್ಲಾಡರ್ ಅಲ್ಲಿ ಇದೆಯಾ, ಯುರೇಟರ್ ಇದೆಯಾ, ಯುರೇಥ್ರಾಲ್ ಇದೆಯಾ, ಕಿಡ್ನಿಲ್ ಇದೆಯಾ, ಎಲ್ಲಿದೆ, ಯಾವ ಗಾತ್ರದಲ್ಲಿದೆ, ಅದಕ್ಕೆ ಅನುಗುಣವಾಗಿ ನಿಮಗೆ ಶಸ್ತ್ರಚಿಕಿತ್ಸೆ ಬೇಕಾ, ಲಿಥೋಟ್ರಿಪ್ಸಿ ಬೇಕಾ, ಮನೆ ಮದ್ದು ಸಾಕಾ, ಈ ಅಂಶಗಳು ವಿಸ್ತೃತವಾಗಿ ನಾವು ಚರ್ಚೆ ಮಾಡತಕ್ಕಂಥದ್ದು ಪ್ರಸ್ತುತ ಅಂತಕ್ಕಂಥ ಮಾತು. ಸಾಮಾನ್ಯವಾಗಿ ಬ್ಲಾಡರ್ಲಿದ್ರೆ ಅಥವಾ ಕಿಡ್ನಿಲಿದ್ರೆ ಬಹಳ ಸಂಖ್ಯೆ ಅಥವಾ ಎಷ್ಟಿದೆ ಅಂತಕ್ಕಂಥದ್ರ ಮೇಲೆ ಉತ್ತರ ಹೋಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸೈಜಿನ ಮೇಲೆ, ಅದರ ಗಾತ್ರದ ಮೇಲೆ. ನಮ್ಮ ಮೂತ್ರನಾಳ ಇರೋದೇ ಸುಮಾರು 5 mm. ಆ ಸೈಜಿನ ಗಾತ್ರದ ಕಲ್ಲಿದ್ರೆ, ಒಂದಿರಲಿ, ಎರಡಿರಲಿ, ಮೂರಿರಲಿ, ಸುಲಲಿತವಾಗಿ ಅದು ಅಥವಾ ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಬಹಳ ಸುಲಲಿತವಾಗಿ ತರಬಹುದು ಹೊರತು, ತೀರ ದೊಡ್ಡ ಗಾತ್ರದ ಅಶ್ಮರಿ ಅಥವಾ ಕಲ್ಲು, ಸಂಸ್ಕೃತ ಪದ ಫಾರ್ ಕಲ್ಲು ಇಸ್ ಅಶ್ಮರಿ ಅಂತ ಹೇಳ್ತೀವಿ, ಅದು ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ರೆ, ವೆಲ್ ಸೀಟೆಡ್ ಆಗಿಬಿಟ್ರೆ ಅದನ್ನ ಹೊರಗೆ ತೆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಒಬ್ಬ ಶ್ರೀ ಸಾಮಾನ್ಯ ಅರ್ಥ ಮಾಡ್ಕೋಬೇಕು. ಆಮೇಲೆ ಅದಕ್ಕಿಂತ ಒಳಗಿದ್ರೆ, 5 mm ಇಂತ ಒಳಗಿದ್ರೆ, ಎಷ್ಟೋ ಜನ ಹೇಳ್ತಾರೆ, ಅದಕ್ಕೆ ಯಾಕ್ರಿ ಆಯುರ್ವೇದ ಟ್ರೀಟ್ಮೆಂಟು, ನೀರು ಕುಡಿದ್ರು ಬಂದ್ಬಿಡುತ್ತೆ. ಅನೇಕ ನನ್ನ ಆಪ್ತ ವೈದ್ಯ ಮಿತ್ರರು ಕೂಡ ಈ ಲೇವಡಿಯನ್ನ, ಟೀಕೆಯನ್ನ ನನಗೆ ಮಾಡಿರೋದು ಉಂಟು. ನೀರೆಲ್ಲ ಕಾಲದಲ್ಲಿ ಕುಡಿದ ತಕ್ಷಣ ಬರೋಂಗಿದ್ದಿದ್ರೆ ಔಷಧಿ ಇನ್ಕಾರ್ಪೊರೇಷನ್ಸ್ ಇರ್ತಾ ಇರಲಿಲ್ಲ. ಆಮೇಲೆ ನಿಮ್ಮ ನೆರವು ಅಥವಾ ನನ್ನ ನೆರವು ಕೂಡ ಅವರಿಗೆ ಬೇಕಾಗಿರಲ್ಲ ಅಂತಕ್ಕಂತಹ ಉತ್ತರ. ಅದನ್ನ ಸಮ್ಯಕ್ ಸಂಪೂರ್ಣ ಹೊರಗೆ ತರತಕ್ಕಂತಹ ಪದ್ಧತಿ, ಪ್ರಕ್ರಿಯೆ, ಅದಕ್ಕೆ ಆದಂತಹ ಒಂದು ಪ್ರೋಟೋಕಾಲ್ ನಾವು ಫಾಲೋ ಮಾಡಬೇಕು. ಅಲ್ಲಿ ಹೋಮ್ ರೆಮಿಡೀಸ್ ಪ್ಲೇಸ್ ಎ ವೆರಿ ಪ್ರಾಮಿಸಿಂಗ್ ರೋಲ್. ಎಸ್, ಔಷಧಿಗಳು ಈಗ ಫಾರ್ ಎಕ್ಸಾಂಪಲ್ ಆಯುರ್ವೇದ ಅಂದ ತಕ್ಷಣ ನಾವು ಪುನರ್ನವಾಸವ, ಚಂದನ ಪ್ರಭಾವಟಿ, ಚಂದನಾದಿವಟಿ, ಗೋಕ್ಷೂರಾದಿ ಗುಗ್ಗುಳು, ಹೀಗೆ ಅನೇಕ ಕಲ್ಪನೆಗಳಿದ್ರೂ ಕೂಡ ಪ್ರತಿಯೊಂದು ಪೇಷೆಂಟ್ಗೂ ನಾವು ಔಷಧಿಯನ್ನೇ ಹಾಕಿ ತೆಗೆದು ಬಿಡ್ತೀವಿ ಅಂತಲ್ಲ. ಅನಿವಾರ್ಯತೆ, ಅವಶ್ಯಕತೆಯನ್ನ ಮೀರಿ ಅದಿದೆ, ಅಥವಾ ನಾವು ಬರೀ ನೀರನ್ನ ಅಥವಾ ಹೋಮ್ ರೆಮಿಡೀಸ್ನ ಕೆಲಸ ಮಾಡಿಲ್ಲ ಅಂತಕ್ಕಂತಹ ಪಕ್ಷದಲ್ಲಿ ಆ ಲಾಜಿಕ್ ಅನ್ನು ಇನ್ಕಾರ್ಪೊರೇಟ್ ಮಾಡಿ ಆ ಪ್ರಿಸ್ಕ್ರೈಬ್ ಡ್ರಗ್ಸ್ ನ ಅವರಿಗೆ ಒಳ ಹೋಗಿಸಿ ಅದನ್ನು ಹೊರಗೆ ತರತಕ್ಕಂತಹ ಶಕ್ತಿ, ಸಮರ್ಥತೆ ಆಯುರ್ವೇದ ಔಷಧಿಗಳಿಗೆ ಖಂಡಿತ ಇದೆ ಅಂತಕ್ಕಂತಹ ಮಾತು ಒಂದು. ಎರಡನೇದು, ಸಿಂಪಲ್ ರೆಮಿಡಿ, ಹೋಮ್ ರೆಮಿಡಿ, ಮನೆ ಮದ್ದು ಏನ್ ಮಾಡುತ್ತೆ ಅಂತಕ್ಕಂತಹ ಪ್ರಶ್ನೆ. ಬಾಳೆ ದಿಂಡು ಕಲ್ಲನ್ನು ಕರಗಿಸ್ತಕ್ಕಂತಹ ಶಕ್ತಿ ಇದೆ ಅಂತ ಒಬ್ಬ ಸಾಮಾನ್ಯ ನಿರಕ್ಷರ ಕುಕ್ಷಿ ಒಂದು ಹಳ್ಳಿಯಲ್ಲಿ ಹೇಳ್ತಾನೆ. ಅವನಿಗೆ ಇದ್ರ ಬಗ್ಗೆ ಅರಿವಿದೆ ಹೊರತು ನಮಗೆ ಸೋ ಕಾಲ್ಡ್ ಸಿವಿಲೈಸ್ಡ್, ಸಿಟಿ ಲಿವಿಂಗ್, ಹೈಲಿ ಎಜುಕೇಟೆಡ್, ಸೊಫೆಸ್ಟಿಕೇಟೆಡ್ ಜನಕ್ಕೆ ಇದರ ಅರಿವು, ಜ್ಞಾನ, ಪರಿಕಲ್ಪನೆ ಇಲ್ಲವೇ ಇಲ್ಲ ಅಂತಕ್ಕಂಥದ್ದು ಬಹಳ ಶೋಚನೀಯವಾದಂತಹ ಪರಿಸ್ಥಿತಿ. ಬೆಂಗಳೂರಿಂದ 40 ಕಿಲೋಮೀಟರ್ ದಾಟಿ ಹೋಗಿ ಅಲ್ಲಿ ಹೇಳ್ತಾನೆ, ಬಾಳೆದಿಂಡೇನೆ ಯಾ ಬಿಸಾಕ್ಬೇಕಲ್ಲಪ್ಪ ಇದನ್ನ ಅಂತ ಕೇಳ್ರಿ. ಸಾರ್ ಅದನ್ನ ಬಿಸಾಕ್ಬೇಡಿ, ಅದಕ್ಕೆ ಕಲ್ಲು ಕರಗಿಸೋ ಶಕ್ತಿ ಇದೆ, ತಿನ್ನಿ ಹೊಟ್ಟೆಗೆ ಅಂತ. ಯಾವತ್ತು ನಾವು ಲೋಕಲ್ ಖಾದ್ಯಗಳನ್ನ ಅವಲಂಬಿತವಾಗಿ ತಿಂತಾ ಇದ್ವೋ ಆವತ್ತು ಈ ತರದ ಸಮಸ್ಯೆಗಳಿಗೆಲ್ಲ ಡಾಕ್ಟರ್ ಹತ್ರ ಬರ್ತಾನೆ ಇರಲಿಲ್ಲ, ರಿಪೇರಿ ಮಾಡ್ಕೊಂಡು ಬಿಡೋರು. ಇವತ್ತು ನಾವು ನೀರು ಕುಡಿಬೇಕು ಅಂದ್ರೆ ಫ್ಯಾಂಟಸಿ ರೀ, ಸಿಪ್ ಮಾಡ್ತೀವಿ, ಘಟಘಟ ಅಂತ ಹೊಟ್ಟೆ ತುಂಬಾ ಸಂತೃಪ್ತಿಯಾಗಿ ನೀರು ಕುಡಿಯಕ್ಕಂತ ಪದ್ಧತಿ, ಪರಿಕಲ್ಪನೆ ಇಲ್ಲ. ಎಲ್ಲಿ ನೀರು ಕುಡಿದ್ಬಿಟ್ರೆ ಮೂತ್ರ ಹೋಗ್ಬಿಡುತ್ತೋ, 4 ಜನದ ಮಧ್ಯೆ ನಾನು ಬಾತ್ರೂಮ್ ಹೋಗಿ ಮೇಲಿಂದ ಮೇಲೆ ರೆಸ್ಟ್ ರೂಮ್ ಹೋಗಿ ಬಂದ್ಬಿಟ್ರೆ ನನ್ನ ಸಮಾಜದ ಮುಖ್ಯವಾಹಿನಿಯಿಂದ ಕೆಳಗೆ ನೋಡ್ಬಿಡ್ತಾರೆ, ನನಗೂ ಸಂಕೋಚ ಆಗ್ಬಿಡುತ್ತೆ. ವೈ ಶುಡ್ ಯು ಫಿಯರ್? ನ್ಯಾಚುರಲ್ ಅರ್ಜಸ್, ವಾತ ವಿನ್ ಮೂತ್ರ ಕ್ಷವತು ಕ್ಷುಧ ನಿದ್ರಾ ಕಾಸ ಶ್ರಮಶ್ವಾಸ ಜಂಬಾಷ್ಟು ಚರದಿ ರೈತ ಸಾಮ್ ಅಂತ ಕರಿತೀವಿ. ನಿದ್ರೆ ಆಗಿರ್ಬೋದು, ವೀರ್ಯ ಆಗಿರ್ಬೋದು, ಕಿವಿ ಗುಗ್ಗೆ ಆಗಿರ್ಬೋದು, ಕಣ್ಣಿನ ಗೇಜ್ ಆಗಿರ್ಬೋದು, ಆಕಳಿಕೆ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಬಿಕ್ಕಳಿಕೆ ಆಗಿರ್ಬೋದು, ಇವೆಲ್ಲವೂ ಅನುಭವಿಸ್ತಕ್ಕಂಥದ್ದು ನಿಮ್ಮ ಹಕ್ಕರಿ. ಯು ಶುಡ್ ಎಂಜಾಯಿಂಗ್ ದಟ್ ಈಸ್ ಅ ಪ್ಲೆಜರ್ ಅಂತಕ್ಕಂಥ ಮಾತು. ಮೂತ್ರ ಚೆನ್ನಾಗಿ ಸಮ್ಯಕ್ ಪ್ರಮಾಣ ಆಗ್ತಾನೆ ಇರಬೇಕು ಈ ಸಂದರ್ಭದಲ್ಲಿ. ಸೊ ನೀರನ್ನ ಚೆನ್ನಾಗಿ ಕುಡಿಬೇಕು. ಬಾಳೆ ದಿಂಡನ್ನ ಹೇಗೆ ಪ್ರಯೋಗ ಮಾಡಬೇಕು ನಾನು ನಿಮ್ಗೆ ಹೇಳ್ತೀನಿ. ಲಾಸ್ಟ್ ಅಲ್ಲಿ ಬರತಕ್ಕಂಥದ್ದು ಸಿಂಪಲ್ ಹುರುಳಿ ಮತ್ತೆ ಹೊನಗೊನೆ ಸೊಪ್ಪು. ಚೆನ್ನಾಗಿ ನೀವು ಬಾಳೆ ದಿಂಡನ್ನ ತಗೊಂಡಾಗ ನಾರನ್ನ ಬೇರೆ ಮಾಡಬೇಡಿ, ನಾರಿನ ಸಮೇತವಾಗಿ ಅಗದು ತಿಂತಕ್ಕಂಥದ್ದೇ ಒಂದು ಮಜಾ. ಅಥವಾ ಅದನ್ನ ಕಟ್ ಮಾಡಿಕೊಂಡು ಚಿಕ್ಕ ಸ್ಲೈಸಸ್ನ ಮಾಡಿಕೊಂಡು ಸಿಂಪಲ್ ಹೆಸರುಬೇಳೆ ಕೋಸಂಬರಿ, ಸಾಲ್ಟು, ಪೆಪ್ಪರು, ಕೊತ್ತಂಬರಿ ಹಾಕೊಂಡು ಅದನ್ನ ಹೆಸರುಬೇಳೆ ಕೋಸಂಬರಿ ಹಾಕೊಂಡು ಯಥೇಚ್ಛವಾಗಿ ತಿಂತಾ ಬನ್ನಿ. ಎಷ್ಟು ಚೆನ್ನಾಗಿ ಈ ಮೂತ್ರಾಶ್ಮರಿನ ಕರಗಿಸ್ಕೊಳ್ಳುವಂತಹ ಶಕ್ತಿ ಆ ಒಂದು ದ್ರವ್ಯಕ್ಕಿದೆ. ಅದು ಹೊನಗೊನೆ ಸೊಪ್ಪು. ಹೊನಗೊನೆ ಸೊಪ್ಪು ಮೇಕ್ಸ್ ಎ ವೆರಿ ಮ್ಯಾಗ್ನಿಫಿಷೆಂಟ್ ರೋಲ್ ಅಂತಕ್ಕಂಥದ್ದು. ಹೇಗೆ ತಿನ್ನಬೇಕು? ಖಾದ್ಯ ಮಾಡ್ಕೊಂಡು ತಿನ್ನಬೇಕು. ಖಾದ್ಯ ಹೇಗೆ ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕು ನನಗಿಂತ ಚೆನ್ನಾಗಿ, ಯಾಕಂದ್ರೆ ನೀವು ಮನೆ ಗೃಹಿಣಿ. So, simple tavve agirbodu, sambar agirbodu, palli agirbodu, yella vidvadanತಹ ಖಾದ್ಯಗಳಲ್ಲಿ ನೀವು ಹೊನಗನೆ ಸೊಪ್ಪನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬನ್ನಿ. ಅದರ ಸೂಪ್ ಫಾರ್ಮೆಟ್ ಅಲ್ಲಿ ಸ್ವಲ್ಪ ನಿಂಬೆ ರಸ ಹಾಕೊಂಡು ತೊಳಿ. ಅದು ಕೂಡ ನಿಮಗೆ ಮೂತ್ರಾಶ್ಮರಿಯನ್ನ ಕೊಲ್ತಕ್ಕಂತ, ಕ್ರ್ಯಾಕ್ ಮಾಡತಕ್ಕಂತ, ಹೊರಗೆ ಚೆಲ್ತಕ್ಕಂತ, ಹೊರಗೆ ಚಿಮ್ತಕ್ಕಂತ ಶಕ್ತಿ, ತಾಕತ್ತು ಆ ದ್ರವ್ಯಕ್ಕೆ ಇದೆ ಅಂತಕ್ಕಂತಹ ಮಾತು. ಜೋಳದ ಕೂದಲು ಮೇಕ್ಸ್ ಆಲ್ ದ ಡಿಫರೆನ್ಸ್ ರೀ. ಜೋಳದ ನಾರು ಅಂತ ಕರಿತೀವಿ, ಜೋಳದ ಕೂದಲು ಅಂತ ಕರಿತೀವಿ. ಸಿಂಪಲ್ ಕಾರ್ನ್ ಸಿಲ್ಕ್ ಅಂತಕ್ಕಂಥ ಮಾತನ್ನ ಇಂಗ್ಲಿಷ್ ಅಲ್ಲಿ ಫ್ಯಾಷನ್ ಆಗಿ ನಾವು ಇದನ್ನ ಹೇಳ್ತಿರ್ತೀವಿ. ಜೋಳ ತೆಗಿರಿ, ಮುಸ್ಕಿನ ಜೋಳ, ಅದೊಳಗಡೆ ಬಿಸಿಲು ಕಾಣ್ಮೇಲೆ ಕಪ್ಪಾಗ್ಬಿಡುತ್ತೆ. ಬಿಸಿಲು ಕಾಣದೇ ಇರತಕ್ಕಂತಹ ಭಾಗದಲ್ಲಿ ಏನು ಗೋಲ್ಡ್ ಕಲರ್ ಇರುತ್ತಲ್ರಿ, ಇದನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಕುದಿಸಿ, ನೀರು ಗೋಲ್ಡ್ ಬಣ್ಣ ಬರುತ್ತೆ. ಕುದ್ದಾದ್ಮೇಲೆ ಫಿಲ್ಟರ್ ಮಾಡಿ ಹೋಗ್ತಾ ಬರ್ತಾ ಕುಡೀರಿ. ಚೆನ್ನಾಗಿ ಮೂತ್ರಲ ದ್ರವ್ಯಗಳು, ನೀರು ಇಂಥ ಶ್ರೇಷ್ಠವಂತ ಮೂತ್ರಲ ದ್ರವ್ಯ ಇನ್ನೊಂದಿಲ್ಲ ಅಂತ. ನೀವು ನೀರನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಇದ್ರೆ ರಾಮಬಾಣವ ಕೆಲಸ ಮಾಡುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೊತ್ತಂಬರಿ ಬೀಜ, ಹವೀಜ ಅಥವಾ ಧನಿಯಾ ಅಂತಕ್ಕಂಥದ್ದು ಹೇಳ್ತೀವಿ. ಈ ಧನಿಯಾನ ನೀರಲ್ಲಿ ನೆನೆಸಿ, ಆ ನೆನೆಸಿರತಕ್ಕಂತಹ ನೀರನ್ನ, ಸುಮಾರು 100 grams ಆಫ್ ಧನಿಯಾನ ಸುಮಾರು 1 liter ನೆನೆಸಿರ್ತಕ್ಕಂಥದ್ದು, ಆಮೇಲೆ ಹಂಗೆ ಅದನ್ನ ಕುದಿಸಿ. ಚೆನ್ನಾಗಿ ಕುದಿಸಿದ ಮೇಲೆ ಅದನ್ನ ಫಿಲ್ಟರ್ ಮಾಡಿಕೊಂಡು ಆ ಧನಿಯಾ ಬೇರೆ ಖಾದ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಆ ಧನಿಯಾ ನೀರನ್ನ ನೀವು ಮೇಲಿಂದ ಮೇಲೆ ಕುಡಿತಾ ಬಂದರೂ ಕೂಡ ನಿಮಗೆ ಈ ಮೂತ್ರ ಇರತಕ್ಕಂತಹ ಕಲ್ಲನ್ನ ಕರಗಿಸ್ತಕ್ಕಂತಹ, ಹೊಡಿತಕ್ಕಂತಹ, ಹೊರಗೆ ದಬ್ಬತಕ್ಕಂತಹ ಶಕ್ತಿ, ಸಮರ್ಥತೆ ಆ ಒಂದು ಸರಳ ದ್ರವ್ಯಕ್ಕೆ ಇದೆ ಅಂದ್ರೆ ತಪ್ಪಾಗ್ಲಾರ್ದು. ವೈದ್ಯಕೀಯ ನೆರವು ಬೇಕಾ ಅಂತಕ್ಕಂತಹ ಪ್ರಶ್ನೆ ನಿಮ್ಮನ್ನ ಆವರಿಸುತ್ತೆ. ಎಸ್, ಪಾಷಾಣ ಭೇದದಿಂದ ಹಿಡಿದು ಪುನರ್ನವ ಅನೇಕ ಕಲ್ಪಗಳು, ಪುನರ್ನವ ಆಸವಾಗಿರ್ಬೋದು, ಪುನರ್ನವ ಗುಗ್ಗುಳು ಆಗಿರ್ಬೋದು, ಗೋಕ್ಷೂರ್ ಆಗಿರ್ಬೋದು, ಚಂದ್ರಪ್ರಭಾ ಆಗಿರ್ಬೋದು, ಹೀಗೆ ಅನೇಕ ದ್ರವ್ಯಗಳ ಇನ್ಕಾರ್ಪೊರೇಷನ್ಸು ನಾವು ಪೇಷಂಟಿನ ದೋಷ ದೋಷಗಳಿಗೆ ಅನುಗುಣವಾಗಿ ಇದನ್ನು ಇನ್ಕಾರ್ಪೊರೇಟ್ ಮಾಡ್ತಾ ಬರ್ತಿರ್ತೀವಿ. ಸಿಂಪಲ್ ಪಾಷಾಣ ಭೇದ ಅಂತಕ್ಕಂಥ ಒಂದು ದ್ರವ್ಯ ರೀ. ಪಾಷಾಣ ಅಂದ್ರೆ ಕಲ್ಲು, ಭೇದ ಅಂದ್ರೆ ಛೇದಿಸ್ತಕ್ಕಂಥ, ಹೊಡಿತಕ್ಕಂಥ, ಮುರಿತಕ್ಕಂಥ, ಅದನ್ನ ಕ್ರಶ್ ಮಾಡತಕ್ಕಂಥ, ಅದನ್ನ ಹಾಳು ಮಾಡತಕ್ಕಂತಹ ಶಕ್ತಿ, ಸಮರ್ಥತೆ ಆ ದ್ರವ್ಯಕ್ಕೆ ಇದೆ ಅಂತಕ್ಕಂತಹ ಒಂದು ಪ್ರತೀತಿ. ಇಟ್ ಈಸ್ ಟೈಮ್ ಟೆಸ್ಟೆಡ್ ಅಂಡ್ ಮೋಸ್ಟ್ ಟ್ರಸ್ಟೆಡ್. ಅನೇಕ ವಿಧವಾದಂತಹ ಯೂರಿನರಿ ಕ್ಯಾಲ್ಕುಲೈಯಲ್ಲಿ ಡೋಂಟ್ಸ್ ಕೂಡ ಇಂಪಾರ್ಟೆಂಟ್. ಏನನ್ನ ತಿನ್ನಬಾರದು, ಯಾವುದು ಆಕ್ಸಲೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದನ್ನ ತಿನ್ನಬಾರದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಪಾಲಕ್ಕು ನಿಮಗೆ ಹಿತಕಾರಿ ಅಲ್ಲ, ಮಶ್ರೂಮ್ ಅಥವಾ ಅಣವೆ ನಿಮಗೆ ಹಿತಕಾರಿ ಅಲ್ಲ, ಬದನೆಕಾಯಿ ನಿಮಗೆ ಹಿತಕಾರಿ ಅಲ್ಲ, ಟೊಮೆಟೊ ನಿಮಗೆ ಹಿತಕಾರಿ ಅಲ್ಲ. ಹೀಗೆ ಅನೇಕ ವಿಧವಾದಂತಹ ಕೆಲ ಖಾದ್ಯಗಳನ್ನ ತಾವು ತಾತ್ಕಾಲಿಕವಾಗಿ ತಿನ್ನದೇ ಇರತಕ್ಕಂಥದ್ದು ಸರ್ವಕಾಲಕ್ಕೂ ಸೂಕ್ತ ಅಂತಕ್ಕಂಥ ಮಾತು. ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂದ್ರೆ, ಏನ್ ತಗೊಳ್ಬೇಕು ಸದಾ ಹೇಳ್ತಾನೆ ಇರ್ತೀನಿ, ಅದನ್ನ ತಗೊಳ್ತಾ ಇರ್ತೀವಿ. ಅದ್ರ ಜೊತೆಗೆ ತಗೊಳ್ಬಾರ್ದು ಅನ್ನೋದನ್ನು ತಗೊಳ್ತಾ ಇದ್ರೆ ಅಲ್ಲಿ ಎಫೆಕ್ಟ್ ನಲಿಫೈ ಅಥವಾ ನ್ಯೂಟ್ರಲೈಸ್ ಆಗ್ಬಿಡುತ್ತೆ ಹೊರತು ರಿಪೇರಿ ಆಗ್ತಕ್ಕಂಥ ಸಂಗತಿಗಳಿರಲ್ಲ. ಅದು ರಿಪೇರಿ ಆಗಬೇಕು ಅಂದ್ರೆ ತಗೊಳ್ಬಾರದನ್ನ ತಗೊಳ್ಳೇಬಾರದು, ತಗೊಳ್ಬೇಕಾಗಿರೋದನ್ನ ಯಥೇಚ್ಛವಾಗಿ ತಗೊಳ್ಬೇಕು. ಆವಾಗ ನಿಮಗೆ ಏನೂ ನೆಗೆಟಿವ್ ಎಫೆಕ್ಟ್ಸ್ ಇಲ್ಲದೆ ಪಾಸಿಟಿವ್ ಎಫೆಕ್ಟ್ಸ್ ಇಂದ ನೀವು ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್, ಕಲ್ಲನ್ನ ಹೊರಗಾಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ಸಲ ಆಕ್ಸಲೇಟ್ಸು, ಮೂತ್ರಾಶ್ಮರಿ, ಮೂತ್ರದಲ್ಲಿ ಕಲ್ಲು ಫಾರ್ಮೇಶನ್ ಆಗ್ತಕ್ಕಂಥ ಹ್ಯಾಬಿಟ್ ಆಗಿಬಿಟ್ರೆ ಮೇಲಿಂದ ಮೇಲಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಆ ಮೇಲಿಂದ ಮೇಲಾಗ್ತಕ್ಕಂತಹ ಸಾಧ್ಯತೆಗಳಿಗೆ ಕಡಿವಾಣ ಹಾಕಲಿಕ್ಕೆ ಈ ರೆಮಿಡೀಸ್ ನಿಮಗೆ ರಾಮಬಾಣವ ಕೆಲಸ ಮಾಡುತ್ತೆ. ಸೇಫು, ಸಿಂಪಲ್ಲು, ಎಫೆಕ್ಟಿವು, ನೋ ಕಾಸ್ಟು, ಲೋ ಕಾಸ್ಟು. ಯೋಚನೆ ಮಾಡಬೇಡಿ, ಟ್ರೈ ಮಾಡಿ, ಸಮಸ್ಯೆಯಿಂದ ದೂರ ಇರಿ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಅನೇಕ ಪರಿಹಾರಗಳನ್ನ ತಂದು ಬರ್ತೀನಿ. ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.